ಹೆಲ್ಲೋ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಯಾವುದು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಒಂಬತ್ತನೆಯ ತರಗತಿಯ ಒಂದು ಹನ್ನೆರಡನೆಯ ಪಾಠ ಆಗಿರುವಂಥದ್ದು ಯಾವುದು ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾ ಈ ಒಂದು ಪಾಠ ಬಗ್ಗೆ ಅಧ್ಯಯನ ಮಾಡೋಣ ಸಡಕ್ ಅಂದರೆ ಏನು ಅಂದರೆ ರಸ್ತೆ ಸಡಕದ ಅನ್ಯವಚನ ರೂಪ ಏನಾಗ್ತೈತಿ ಸಡಕೆ ತೈತ ರಕ್ಷಾ ರಕ್ಷ ಅಂದ್ರೇನು ರಕ್ಷಣೆ ಸಬ್ಕಿ ಸುರಕ್ಷ ಎಲ್ಲರದು ಸುರಕ್ಷತೆ ಅಂದರೆ ನಾವು ಸಡಕವನ್ನು ಸುರಕ್ಷಿತವಾಗಿ ಇಟ್ಟು ಅಂದರೆ ನಾವೆಲ್ಲರೂ ಸುರಕ್ಷಿತ ಆಗೋ ಹಾಗೆ ಅಂದರೆ ನಾವು ಎಲ್ಲರೂ ಸುರಕ್ಷಿತವನ್ನು ಇರ್ತೇವೆ ನಾವು ಸುರಕ್ಷಿತವನ್ನು ಇರಬೇಕಪ್ಪ ಅಂದರೆ ಏನು ಮಾಡಬೇಕು ಸಡಕ ದಾರಿದ ಒಂದು ರಕ್ಷಣೆಯನ್ನು ನಾವು ಮಾಡಬೇಕು ಈ ಒಂದು ಪಾಠ ಥೈತಾ ಈ ಒಂದು ಆಶಯ ಏನೈತಿ ಪಾಠದ ನೋಡೋಣ ಅಚ್ಚೆ ನಾಗರಿಕ್ ಹೋನೇಕೆನಾತೆ ಹರ್ ಏಕಕ್ಕೋ ಅಪ್ನೆ ಕರ್ತವ್ಯಕ್ಕೆ ದಾನ ರಕ್ನ ಚಾಹಿಯೇ ನೋಡಿರಿ ಒಂದು ಒಳ್ಳೆಯ ನಾಗರಿಕ ಆಗೋದರಿಂದ ಏನು ಮಾಡಬೇಕು ನಮ್ಮ ಎಲ್ಲ ಕರ್ತವ್ಯ ಮೇಲೆ ನಾವು ಏನು ಮಾಡಬೇಕು ಗಮನವನ್ನು ಕೊಡಬೇಕು ಜಸೆ ದೂಸರಕೋ ಹಮಾರೇ ಕಾರಣ ಕೊ ಕಷ್ಟ ನಾ ಉ ಪಡೆ ಏನಪ್ಪ ಎತ್ತರ ಕಡೆ ನಾವು ಗಮನ ಕೊಡಬೇಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಯಾವುದು ಥರದೇನಾಗಬಾರ್ದು ಕಷ್ಟವನ್ನು ಆಗಬಾರ್ದು ಅನ್ನೋ ಹಂಗೆ ನಾವು ನೋಡ್ಕೋಬೇಕು ಇಸ್ ಪಾಠ ಮೇ ಸಡಕ್ ಸುರಕ್ಷಾ ಸಫಾಯಿ ಆದಿ ಪರ ಪ್ರಕಾಶ ಡಾತೆ ಹೇ ನಾಗೆ ಪ್ರಮುಖ ಕರ್ತವ್ಯಕ್ಕೆ ಪ್ರತಿ ಛಾತ್ರೋ ಸಚೇತ ಕ್ಯಾ ಹೇ ಈ ಒಂದು ಪಾಠದ ಮುಖಾಂತರ ಸಡಕದ ದಾರಿದ ಒಂದು ಸುರಕ್ಷತೆಯನ್ನು ಸ್ವಚ್ಛತೆಯನ್ನು ಮತ್ತು ಅದರ ಮೇಲೆ ಏನು ಮಾಡಿದಾರಪ್ಪ ಪ್ರಕಾಶವನ್ನು ಮಾಡಿದ್ದಾರೆ ಅಂದರೆ ಈ ಒಂದು ಪಾಠ ಒಳಗೆ ನಾವು ದಾರಿಯನ್ನು ಸ್ವಚ್ಛವನ್ನು ಇಟ್ಕೋಬೇಕು ಆಮೇಲೆ ಸಫಾಯಿ ಸ್ವಚ್ಛತೆಯಾಗಿ ಇಡಬೇಕು ಸುರಕ್ಷಿತವಾಗಿ ಇಟ್ಕೋಬೇಕು ಅನ್ನೋದು ಬಗ್ಗೆ ಹೇಳಿದ್ದಾರೆ ಅದರ ಜೊಡೆ ಏನಪ್ಪ ಒಂದು ನಾಗರಿಕದ ಪ್ರಮುಖ ಇರುವಂಥದ್ದು ಕರ್ತವ್ಯ ಮೇಲೆ ಏನಾಗಬಹುದು ವಿದ್ಯಾರ್ಥಿಗಳು ಸಚೇತಾಗಿರ್ಬೋ ಆಯ್ತಾ ಈ ಒಂದು ಪಾಠದ ಆಶಯ ಹಾಗಾದ್ರೆ ನೋಡ್ರಿ ಇಲ್ಲಿ ವಿಭು ನವ್ವಿ ಕಕ್ಷ ಮೇ ನೋಡ್ರಿ ವಿಭು ಅನ್ನೋ ಒಬ್ಬ ವಿದ್ಯಾರ್ಥಿ ಛಾತ್ರ ಛಾತ್ರಾದ ಅನ್ಯಲಿಂಗ ಅನ್ಯಲಿಂಗ ರೂಪ ಹೇಳ್ರಿ ಛಾತ್ರ ಹ ನವ್ವಿ ನವಿ ಅಂದ್ರೆ ಏನ ಒಂಬತ್ತನೇ ಒಳಗ ಓದುತ್ತಾ ಇದ್ದ ಯಾರ ವಿಭು ಅನ್ನವ ಒಬ್ಬ ಹುಡುಗ ಯಾವ ಕಕ್ಷೆ ಒಳಗೆ ಯಾವ ತರಗತಿ ಒಳಗೆ ಒಂಬತ್ತನೆಯ ಒಂದು ತರಗತಿ ಒಳಗೆ ಏನು ಮಾಡ್ತಾ ಇದ್ದವ ಓದ್ತಾ ಇದ್ದ ಸ್ಟೂಡೆಂಟ್ ಆಗಿದ್ದ ಉಸೆ ಸಾಡೆ ನೋ ಬಜೆ ತಕ್ ಸ್ಕೂಲ್ ಪಹನಾಥ ಆಮೇಲೆ ವಿಭುಗೆ ಉಸೆ ಅಂದರೆ ಇದು ಸರ್ವನಾಮ ಆಮೇಲೆ ಇಲ್ಲಿ ಯಾರಪ್ಪ ವಿಭು ತೇತ ವಿಭುಗೆ ನೋ ಸಾಡೆ ನೋ ಬಜೆ ತಕ್ ಅಂದ್ರೆ ವರಿ ಮಠ ಎಲ್ಲಿ ಹೋಗ್ಬೇಕಾಗಿತ್ತವ ಸಾಲಿಗೆ ಹೋಗಬೇಕಾಗಿತ್ತು ಉಸ್ಕಿ ಸೈಕಲ್ ಖರಾಬ ಹೋಗೈತಿ ಮತ್ತೇನು ಏನು ಅವಂದು ಸಹಿತ ಏನಾಗಿತ್ತು ಕೆಟ್ಟಿರ್ತೈತಿ ಖರಾಬಂದ್ರೆ ಏನೇ ಕೆಟ್ಟಿರ್ತೈತಿ ಇಸ್ಲೇ ವಹ ಸಡಕ್ ಪರ್ ಜಲ್ದಿ ಜಲ್ದಿ ದೊಡ್ತಾ ಹೋ ಜಾರತ ಆದ್ದರಿಂದ ವಿಭು ದಾರಿ ಮ್ಯಾಲ ಬೇಗ ಬೇಗ ಜಲ್ದಿ ಜಲ್ದಿ ಇದು ಯಾವ ಶಬ್ದಗಳು ಅಂತೇವೆ ನಾವ ದ್ವಿರುಕ್ತಿ ಶಬ್ದಗಳನ್ನು ಅಂತೇವಿ ಸೇಮ್ ಸೇಮ್ ಬಂದವಲ್ಲ ಅದಕ್ಕೆ ನಾವು ದ್ವಿರುಕ್ತಿ ಶಬ್ದಗಳನ್ನು ಅಂತೇವಿ ಹಾಂ ಜಲ್ದಿ ಜಲ್ದಿ ದೋಡ್ತಾ ಹೋ ಜಾರತ ಲೇಟಾಗಿತ್ತ ವಿಭುಗೆ ಅದಕ್ಕೆ ಗಡಬಡಿ ಗಡಬಡಿನಲ್ಲಿ ಏನು ಮಾಡ್ತಾ ಇದ್ದ ಓಡ್ತಾ ಇದ್ದ ಯಾರ ವಿಭು ಸಡಕ್ ಪರ್ ಕಿಸಿನೇ ಕ ಚಿಲ್ಕ ಫೆಂಕ್ ದೀಯತ ಆಮೇಲೆ ಅಲ್ಲೇ ರಸ್ತೆ ಮ್ಯಾಲ ಯಾರು ಕಿಸಿನೆ ಅಂದ್ರೇನ ಯಾರು ಒಬ್ಬ ಬಾಳಿಕಾಯನ್ನು ತಿಂದ ಆ ಒಂದು ಕೇಲ ಕೇಲಾ ಅಂದರೆ ಏನು ಬಾಳೆಕಾಯಿ ಥೈತಾ ಕೇಲಾದ ಅನ್ಯವಚನ ರೂಪ ಕೇಲೆ ಹಾಂ ಚಿಲ್ಕ ಅಂದ್ರೇನ ಬಾಳಿಕಾಯಿ ಮ್ಯಾಲೇನ ಸಿಪ್ ಸಿಪ್ಪೆ ತೀತ ಅದನ್ನು ತಿಂದ ಆ ರೋಡ್ ಮ್ಯಾಲನ ಚೆಲ್ಲಿರ್ತಾರೆ ಹಮೇಶ ಸಬ್ಕೋ ಸಫಾಯಿಕ ಧ್ಯಾನ ರಣಿ ಅದಕ್ಕೆ ಏನು ಮಾಡಬೇಕಪ್ಪ ಎಲ್ಲರಿಗೂ ಏನು ಮಾಡಬೇಕು ಸ್ವಚ್ಛತೆಯನ್ನು ಅದರ ಬಗ್ಗೆ ಗಮನವನ್ನು ಕೊಡಬೇಕು ಅದು ನಮ್ಮ ಆಯಿತು ನಮ್ಮ ಓಣಿ ಆಯಿತು ಹಾಂ ಮಗರ್ ಕುಚ ಲಿ ಕರ್ತೆ ಆದರೆ ಕೆಲವೊಬ್ಬ ವ್ಯಕ್ತಿಗಳು ಏನು ಮಾಡಲ್ಲ ಆ ಥರ ನೋಡ್ಕೊರಂಗಿಲ್ಲ ಅಂದರೆ ಸ್ವಚ್ಛವಾಗಿ ಇಟ್ಕೊರೋದು ಪ್ರಯತ್ನವನ್ನು ಮಾಡಲ್ಲ ಕಭಿ ಕಭಿ ವೇ ಅಪನೇ ನಾಗರಿಕ ಕರ್ತವ್ಯಕ್ಕೂ ಭೂಲ್ ಜಾತೆ ಕಭಿ ಕಭಿ ದ್ವಿರುಕ್ತಿಗಳು ಇವ ಕವಿ ಕವಿ ಯಾವಾಗ ಏನಪ್ಪ ಅವರು ತಮ್ಮ ನಾಗರಿಕ ಇರುವುದು ಒಂದು ಕರ್ತವ್ಯಗಳನ್ನು ಏನು ಮಾಡಿರ್ತಾರೋ ಮರ್ತಿರ್ತಾರೋ ಯಾರ ಆ ಯಾವ ಥರ ಯಾರು ಅಸ್ವಚ್ಛವನ್ನ ಮಾಡ್ತಾ ಇರ್ತಾರಲ್ಲ ಸ್ವಚ್ಛವನ್ನ ಇಟ್ಕೊರಂಗಿಲ್ಲಲ್ಲ ಅವರು ಮರ್ತ ಬಿಟ್ಟಿರ್ತಾರೆ ನಾವು ಭಾರತ್ ನಾಗರಿಕ ಅದೇವಿ ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಆಗ್ತಾ ಇದೆ ಅನ್ನೋದು ಅವರು ಮರ್ತಿರ್ತಾರೋ ವಿಭುಕ ಪಾಂಪ್ ಚಿಲ್ಕೇಪರ್ ಪಡ್ತೇ ಇವಹ ಗಿರ್ ಪಡ ಆಮೇಲೆ ಲೇಟ್ ಒಂದಾಗಿತ್ತು ವಿಭುಗಿ ಆಮೇಲೆ ಏನು ಮಾಡಲ್ಲ ಅಲ್ಲಿ ಬಾಳಿಕಾಯಿ ಸಿಪ್ಪೆಯನ್ನು ಚಲ್ ಒಗ್ದಿದ್ದನ್ನು ನೋಡಲ್ಲ ಅಂದರೆ ಅವನದ ಗಮನವನ್ನು ಅಲ್ಲಿ ಹೋಗೋಲ್ಲ ಅವು ಹೊಡ್ಕೋತ ಬಂದಿದ್ದಾನು ಬಂದ ಥರ ಮ್ಯಾಲ ಏನು ಮಾಡ್ತಾನೋ ಆ ಸಿಪ್ಪೆ ಮ್ಯಾಲ ಕಾಲವನ್ನು ಇಟ್ಟ ಜಾರ್ತಾನೆ ಪಿಸಲ್ನ ಅಂದ್ರೇನ ಜಾರಿ ಜಾರತಾನು ಜಾರಿ ತೆಳಗೆ ಬಿಡ್ತಾನೋ ಬಿದ್ದು ಬಿಡ್ತಾನೋ ಚೋಟ ಲಗಿ ಆಮೇಲೆ ಅವ್ಗೆ ಏನಾಗ್ತೈತಿ ಬಿದ್ದ ನಂತರ ಚೋಟ್ ಚೋಟ ನಂತರ ಏನು ಗಾಯ ಆಗ್ತೈತಿ ಯಾರಿಗೆ ಹೇಳ್ರಿ ಬೇಗ ಕರೆಕ್ಟ್ ವಿಭುಗಿ ಕಪಡೆ ಗದ್ದೆ ಹೋಗೈ ಕಪಡೆ ಕಪಡೆ ಅಂದ್ರೆ ಏನಪ್ಪ ಡ್ರೆಸ್ಸ ಅರಿವಿ ಕಪಡ ಅನ್ಯವಚನ ರೂಪ ಕಪಡೆ ಹಾಂ ಎಲ್ಲ ಅರಿವಿ ಎಲ್ಲ ಏನಾಗ್ತಾವ ಅವನದ ಈ ಸ್ವ ಘಾನಿ ಆಗ್ತಾವೆ ಎಲ್ಲ ತೋ ವಹ ಉದಾಸು ಹೋಗ ಇದನ್ನೆಲ್ಲ ನೋಡಿ ಏನಾಗ್ತೈತಿ ಅವ ಆಗ್ತಾನೆ ಅಂದರೆ ಸಪ್ ಮುಖಾಮಿ ಲೇಟ್ ಒಂದು ಹಾಕೈತಿ ಅದ್ರಾಗ ಬೀಳ್ತಾನೋ ಅರಿವಿ ಎಲ್ಲ ಗಾಣಿ ಆಗ್ತಾವು ಇದನ್ನೆಲ್ಲ ನೋಡಿ ಅವ ಏನಾಗ್ತಾನೋ ಸಪ್ಗಾಗ್ತಾನೆ ಯಾರ ವಿಭು ಉಠೋ ಬೇಟಾ ಉದಾಸ ಮತ್ತು ಹೋ ಆಮೇಲೆ ಏಳು ಬೇಟಾ ಬೇಟಾ ಅಂದ್ರೇನು ಮಗನೇ ಮಗ ಈ ಥರದ ಅನ್ಯ ವಚನ ರೂಪ ಏನಾಗಬಹುದು ಬೇಟಾದ ಬೇಟೆ ಇದು ಮತ್ತು ಬೇಟಾದ ಅನ್ಯಲಿಂಗ ರೂಪ ಬೇಟಿ ಉಠೋ ಬೇಟಾ ಏಳು ಮಗನೆ ಉದಾಸ್ ಮತ್ತೋ ಏನಾಗ್ಬೇಡ ಉದಾಸ್ ಆಗಬೇಡ ದುಃಖಿಯನ್ನ ದುಖಿಯನ್ನ ಆಗಾಕ್ ಹೋಗ್ಬೇಡ ಅಂತ ಹೇಳ್ತಾರೆ ಕಹಿಸೆ ಕಹಿಸೇ ಆವಾಜೈ ಎಲ್ಲಿಂದೂ ಈ ತರ ಒಂದು ಧ್ವನಿಯನ್ನ ಕೆಡ್ಸ್ಕೊತಾನೆ ಯಾರ ವಿಭು ಏಳು ಮಗನೆ ದುಃಖವನ್ನ ಆಗಬೇಡ ಕೇಶಿ ಒಂದು ಸ ಧ್ವನಿಯನ್ನ ಕೇಳ್ತಾನೆ ಆವಾಜ್ ಅಂದ್ರೆ ಏನು ಧ್ವನಿ ಆವಾಜದ ಅನ್ಯವಚನ ರೂಪ ಏನಾಗ್ತೈತಿ ಆವಾಜೇ ಹ ಉಸಿನೆ ಹಾಗೇ ಪೀಚೆ ದೇಖ ಆಮೇಲೆ ಅಲ್ಲಿ ಅಂತೂ ಯಾರೂ ಕಾಣ್ಸವಲ್ಲ ರೋಡ್ ಮ್ಯಾಲ ಆಮೇಲೆ ಅವ್ನು ಏನು ಮಾಡ್ತಾನೋ ವಿಭು ಆಗೇ ಪೀಚೆ ಇದು ಎರಡು ವಿರುದ್ಧಾರ್ಥಕ ಪದ ಆಗ್ತಾವ ಹಾಗೆ ಮುಂದು ಪೀಚೆ ಹಿಂದು ಹಿಂದ ಮುಂದ ಆಜು ಬಾಜು ಎಲ್ಲ ನೋಡ್ತಾನೋ ಆಸ್ಪಾಸ್ ಕೋಯಿ ದಿಖಾಯಿನೇ ಇದೆಯಾ ಆಮೇಲೆ ಆಸ್ಪಾಸ್ ಅಂದರೆ ಸುತ್ತಮುತ್ತಲು ಯಾರೂ ಅವ್ಗೇನು ಕಾಣಿಸಲ್ಲ ಯಾರಿಗೆ ವಿಭುಗೆ ಆದರೂ ಅವನು ಧ್ವನಿಯನ್ನೇ ಕೆಡ್ಸ್ಕೊರತಾನೋ ದೂರ ದೂರದ ಕೊಯ್ ನೇಹಿತ ಮತ್ತು ದೂರ ದೂರ ತನಕ ಏನಿರಂಗಿಲ್ಲ ಯಾರೂ ಒಬ್ಬರು ವ್ಯಕ್ತಿಗಳನ್ನು ಇರಲ್ಲ ವಿಭು ಚೌಕಗಯ ಇದನ್ನೆಲ್ಲ ನೋಡಿ ಒಮ್ಮೆ ಚೌಂಕನ ಅಂದ್ರೇನ ಆಶ್ಚರ್ಯ ಆಗ್ತಾನೋ ಅಂದರೆ ಯಾರು ಇಲ್ಲ ವ್ಯಕ್ತಿಗಳು ಆದರೆ ಇದು ಧ್ವನಿ ಆವಾಜ ಯಾರು ಮಾತಾಡತ್ತಾರು ಅನ್ನೋದು ಏನಾಗ್ತಾನೋ ವಿಭು ಆಶ್ಚರ್ಯ ಆಗ್ತಾನೆ ಇತನೇ ಮೇ ಸಡಕ್ ಸೇ ಬೋಲಿ ಅಷ್ಟೊಳಗೆ ಸಡಕ್ ದಾರಿ ಮತ್ತೊಮ್ಮೆ ಹೇಳ್ತೈತಿ ನೋಡ್ರಿ ಆ ಯಾರು ಮಾತಾಡತಾರಲ್ಲಿ ದಾರಿ ರಸ್ತೆ ಮಾತಾಡತೈತಿ ಅಲ್ಲಿ ಬೇಟಾ ಮೈ ಸಡಕ್ ಬೋಲ್ರೀ ಹ್ಞೂ ಆಮೇಲೆ ಆಶ್ಚರ್ಯ ಆಗೋದನ್ನು ನೋಡಿ ದಾರಿ ಏನು ಹೇಳ್ತೈತಿ ಮಗನೇ ನಾನು ಸಡಕ್ ಮಾತಾಡತೇನೆ ನಾನು ರಸ್ತೆ ಮಾತಾಡತೇನೆ ಅದಕ್ಕೆ ಹೇಳ್ತೈತಿ ಅದ ಚೋಟ ತುಮಹೇ ಹೀನಿ ಮುಜೆ ಬಿ ಲಗಿ ಹೇ ನೋಡ್ರಿ ಏನ್ ಹೇಳ್ತಾ ನೋಡ್ರಿ ದಾರಿ ಏನ್ ಹೇಳ್ತೈತಿ ಚೋಟ ಅಂದ್ರೆ ಗಾಯ ನಿನಗಷ್ಟ ಆಗಿಲ್ಲ ನನಗೂ ಸಹಿತ ಆಗೈತಿ ಮುಜೆ ನನಗೂ ಚೋಟವನ್ನ ಗಾವನ್ನ ಗಾಯವನ್ನ ಆಗೈತಿ ಅಂತ ಹೇಳ್ತಾ ಮುಜೆತೋ ಹಮೇಶ ಚೋಟ್ ಲಗ್ತಿರೈತಿ ಹೇ ನನಗಂತೂ ಹಮೇಶ ಯಾವಾಗಲೂ ನನಗಂತೂ ನೋವು ಆಗ್ತಾನೆ ಇರ್ತೈತಿ ಆದ್ಮಿ ತಾಂಗೆ ಜಾನ್ವರ್ ಮೋಟರ್ ಗಾಡಿಯ ಚೌ ಬಿಸೋ ಗಂಟೆ ಮೇರೆ ಉಪರ್ ಚಲತೆ ರೇ ನೋಡ್ರಿ ಯಾಕಪ್ಪ ಈಗ ದಾರಿಗೆ ಯಾವತರ ನೋವು ಆಗತ್ತೈತೆ ಅನ್ನೋದು ಅವ ದಾರಿ ತನ್ನ ಯಾವುದು ದುಃಖವನ್ನು ವಿಭು ಮುಂದೆ ವ್ಯಕ್ತಪಡಿಸ್ತಾರೆ ಯಾವತರ ಅನ್ನೋದು ನೋಡ್ರಿ ಆದ್ಮಿ ಅಂದ್ರೆ ಮನುಷ್ಯರು ತಾಂಗ ಅಂದರೆ ಏನು ಈ ಕುದುರೆ ಸವಾರಿ ಇರ್ತಾವಲ್ಲ ಅದಕ್ಕೆ ನಾವು ತಾಂಗ ಅಂತೇವೆ ತಾಂಗೆ ಜಾನ್ವರ್ ಅಂದರೆ ಏನ ಪ್ರಾಣಿಗಳು ಮತ್ತು ಮೋಟಾರ್ ಗಾಡಿಯ ಮೋಟಾರ್ ಗಾಡಿಗಳು ವಾಹನಗಳು ಇದನ್ನೆಲ್ಲ ಏನು ಇಪ್ಪತ್ನಾಲ್ಕು ಚೌಬೀಸ್ ಗಂಟೆ ಅಂದರೆ ಇಪ್ಪತ್ನಾಲ್ಕು ತಾಸು ನನ್ನ ಮ್ಯಾಗಿಂದ ಏನು ಮಾಡ್ತಾ ಹೋಗ್ತಾ ಇರ್ತಾರೋ ಉಪರದ ವಿರುದ್ಧಾರ್ಥಕ ಪದ ಏನಾಗ್ಬೋದು ನೀಚೆ ಅವ್ರ ಎಲ್ಲರೂ ನನ್ ಮ್ಯಾಗಿಂದ ಹೋಗ್ತಾನೆ ಇರ್ತೈತಿ ಅವ್ರು ಯಾವ ತರ ನಡೀತಾ ಇರ್ತಾರಲ್ಲ ಅವಾಗಷ್ಟು ನನಗೂ ಸಹಿತ ಗಾಯ ಆಗ್ತೈತಿ ಶಿ ರಸ್ತೆ ಯಾರಿಗೆ ಹೇಳ್ತೈತಿ ವಿಭುಗಿ ಹೇಳ್ತಾ ಇದೆ ಲೋಗ ಡೇರ್ ಸಾರ ಕೂಡ ಕಚರಾಡ್ ಮತ್ತು ಮತ್ತಷ್ಟಲ್ಲ ಲೋಗ ಲೋಗ ಅಂದ್ರೆನಾ ಜನರು ಬಹಳಷ್ಟ ಕೂಡ ಕಚರಾ ನೋಡ್ರಿ ಈ ಥರ ಏನಪ್ಪ ಕೂಡ ಕಚ್ರ ಅಂದರೆ ಕಸ ಎಲ್ಲನ ಏನು ಮಾಡ್ತಾರು ರೋಡ್ ಮ್ಯಾಲ ನನ್ನ ಮ್ಯಾಲ ಚೆಲ್ಲಿ ಹೋಗ್ತಾರು ಅದ್ಕಿಸಿ ಹೇಳ್ತಾರೆ ಯಾರ ದಾರಿ ಯಾರಿಗೆ ವಿಭೂಗಿ ವೇ ಬಡಿ ನಿರ್ಮಮತಾಸೆ ಮುಜೆ ಕಾಟ್ ಬಿ ಹೈ ಹೈಮತ ಅವರು ಏನಪ್ಪ ಈ ವೇ ವೇ ಅಂದರೆ ಏನಿಲ್ಲ ಇಲ್ಲಿ ಯಾರಾಗ್ತಾರೋ ಮನುಷ್ಯರು ಮನುಷ್ಯರು ಒಟ್ಟ ನಿರ್ಮಮತ ಅಂದ್ರೆ ಏನ ಮಮತೆ ಇಲ್ಲ ದಯೆ ಇಲ್ಲದ ಮಾಡ್ತಾರೋ ಮಮತೆದ ವಿರುದ್ಧಾರ್ಥಕ ಪದ ನಿರ್ಮಮತೆ ತೇತ ದಯೆ ಇಲ್ಲ ಹಂಗೆ ನನಗೆ ಮಾಡ್ತಾರೋ ಅವರು ಕಟ್ ಮಾಡ್ತಾರೆ ನನಗೆ ಅಂದರೆ ನಾವು ಏನಾರೇ ಒಂದು ಪೈಪ್ಲೈನ್ ತಗೋರು ಬ ತಗೋರೋದಾಗಲಿ ಏನಾರೇ ಒಂದು ಮನೆ ಕಟ್ಟು ಟೈಮಿಗೆ ನಾವು ನಡು ದಾರಿಗಳನ್ನು ಕಟ್ ಮಾಡ್ತೇವಲ್ಲ ಹೌದಿಲ್ಲ ಅದಕ್ಕೆ ಕಟ್ ಮಾಡೋದು ಅನ್ನೋ ಇಲ್ಲಿ ಅಂದರೆ ನನಗೆ ಕಟ್ ಮಾಡ್ತಾರೋ ಆದರೆ ಇಷ್ಟು ನಿರ್ದಯನಿಂದ ಮಾಡ್ತಾರಲ್ಲ ಅವರು ಒಟ್ಟು ನನ್ನ ಮೇಲೆ ದಯ್ಯನ್ನ ಮಾಡಲ್ಲ ನನಗೆ ಕಟ್ ಮಾಡ್ತಾರೋ ಅಂತ ಹೇಳ್ತಾರೆ ಅವರ ಮಹಿನೋ ಮಹಿನೋ ಮೇರೆ ಗಾವು ನೆಹಿ ಬರ್ತೆ ಮತ್ತು ತಿಂಗ್ಳ ತಿಂಗಳ ತನಕ ನನಗೆ ಹಂಗೆ ಬಿಟ್ಟೆ ಬಿಡ್ತಾರೆ ನಂದ ನೋವುಗಳನ್ನು ತುಂಬಲ್ಲ ಅಂದರೆ ಅವರು ನಡು ಒಂದೊಂದು ಕಟ್ ಮಾಡಿರ್ತಾರಲ್ಲ ಅದಕ್ಕೆ ರಿಪೇರಿ ಮಾಡಲ್ಲ ಅಂತ ಹೇಳತ್ತಾರ ಅಂದರೆ ತಿಂಗ್ಳಗಂಡ್ಲೆ ಏನು ಮಾಡ್ತಾರೋ ನನಗೆ ಹಂಗೆ ಬಿಟ್ಟೆ ಬಿಡ್ತಾರೋ ಅವರು ನಂದು ಹೊಟ್ಟೆ ಏನು ಮಾಡಲ್ಲ ಅವರು ದಾದವನ್ನ ಮಾಡಲ್ಲ ಅದ್ಕಿಸಿ ಹೇಳತ್ತೈತಿ ಸಡಕ ಜಬ್ ಯಹ ಸಬ್ ಬೋಲ್ ರಹೀತಿ ತಬ್ ರೋ ರಹೀತಿ ಮತ್ತು ಇದೇನು ಸಡಕ್ ಮಾತಾ ದಾರಿ ಇದನ್ನೆಲ್ಲ ಹೇಳ್ತಾ ಇರ್ತೈತಿಲ್ಲ ಮಾತುಗಳನ್ನು ವಿಭೂಗಿ ಆವಾಗ ದಾರಿ ಏನು ಮಾಡ್ತಾ ಇರ್ತೈತಿ ಅಳ್ತಾ ಇರ್ತೈತಿ ಐತ ಅದಕ್ಕೂ ಸಹಿತ ನೋವನ್ನು ಆಗ್ತಾ ಇರ್ತಿ ತಮ್ಮ ಕೆಲಸಕ್ಕಾಗಿ ಮನುಷ್ಯರು ಏನು ಮಾಡ್ತಾರೋ ಉಪಯೋಗವನ್ನು ಮಾಡ್ಕೋತಾರೆ ಆದರೂ ಸಹಿತ ಅದನ್ನು ಏನು ಮಾಡಲ್ಲ ರಿಪೇರಿಯನ್ನು ಮಾಡಲ್ಲ කෝ ජෙස සාපර් සුංග ගයා ආමෙලේ විබු ගනක්තිති ජැසේ සාප් සුංග ජාන අන්ද්‍රේුදු මොහාවිර හිං අන්ද්‍රේන බෙදම් හෝජන අන්ද්‍රයේ නන්ති වෙනවා. ಅಂದರೆ ಯಾವುದೂ ಥರದ ಸುಂದ ಶುದ್ಧ ಇಲ್ಲ ಹಂಗೆ ಅಂದರೆ ಯಾವುದೂ ಥರದ ವಿಚಾರ ಇಲ್ಲದ ಯಾರು ಸಡಕ್ ಒಂದು ಮಾತುಗಳನ್ನು ಕೇಳ ಅಂದರೆ ಯಾವುದೂ ಥರದ ವಿಭುಗೆ ಶುದ್ಧ ಇಲ್ಲ ಅಂದರೆ ಒಮ್ಮೆ ಶಾಂತ ಆಗ್ಬಿಡ್ತಾನೋ ಸಾಂ ಜನ ಅಂದ್ರೇನ ಶಾಂತ ಆಗ್ಬಿಡ್ತಾನೆ ಇದರ್ ಉದರ್ ದೇಕಾ ಅಲ್ಲಿ ಇಲ್ಲಿ ಏನು ಮಾಡ್ತಾನೋ ನೋಡ್ತಾನೆ ವಿಭು ದೋ ತಿನ್ ಜಾಗ ಮೇ ಸಡಕ್ಕೆ ಆರ್ ಪಾರ್ ಕಾಟ ಗಾಯತ ಆಮೇಲೆ ಎರಡು ಮೂರು ಜಾಗೆ ಮ್ಯಾಲ ಜಗ ಅಂದ್ರೇ ಸ್ಥಾನಗಳ ಮೇಲೆ ಸಡಕವನ್ನು ದಾರಿಯನ್ನು ಏನು ಮಾಡಿದಾರು ಕಟ್ಟವನ್ನು ಮಾಡಿದರು ಮೋಡ್ ಪರ ಬಡೆ ಬಡೆ ಪತ್ತರ್ ಗಿರಾಯಿ ಗೈ ಅಷ್ಟೇ ಎಲ್ಲ ಏನು ರೋಡ್ ಮ್ಯಾಲ ದೊಡ್ಡ ದೊಡ್ಡ ಕಲ್ಲುಗಳನ್ನು ಏನು ಮಾಡಿದಾರು ಹಾಕಿದಾರು ಜಲಪೂರ್ತಿ ವಿಭಾಗನೆ ಅವ್ರು ನಯೇ ನಯೇ ಮಕಾನ್ ಬನಾನೆವನೇ ಸಡಕ್ಕು ಕಾಟನೇಕಾ ಕಾಮ ಕಿಯತ್ತ ನೋಡ್ರಿ ಆ ಯಾರಿಂದ ಆಗೈತಪ್ಪ ಅಂದರೆ ಜಲ ಜಲಪೂರ್ತಿ ವಿಭಾಗ ಅಂದರೆ ನೀರದವ್ರ ನೀರದ ಅಂದರೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಂತೇವಿ ನಾವು ಜಲಪೂರ್ತಿ ವಿಭಾಗ ಅಂದ್ರೆ ಏನ ಈ ನೀರದ ಸಪ್ಲೈ ಅವರು ಮತ್ತು ಏನು ಮಕಾನ್ ಮಖನ್ ಅಂದ್ರೆ ಏನ ಮನಿ ತೀತ ಮಕಾನದ ಸಮನಾರ್ಥಕ ಪದ ಘರ್ ಆಗ್ತೈತಿ ಮಕಾನದ ಅನ್ಯವಚನ ರೂಪ ಏನಾಗ್ತೈತಿ ಮಕಾನಿ ಅಂದ್ರೆ ಯಾರು ಹೊಸ ಹೊಸ ಮನೆಗಳನ್ನ ಕಟ್ತಾ ಇರ್ತಾರಲ್ಲ ಅವ್ರೇನ್ ಮಾಡ್ತಾರೋ ಆ ಸಡಕವನ್ನ ನಡು ಕಟ್ ಮಾಡಿರ್ ಕಟ್ ಮಾಡಿರೋದನ್ ಅಂದ್ರೆ ಸಡಕವನ್ನ ನಾಶ ಮಾಡಿರೋರು ನೀರು ಅದನ್ನೆಲ್ಲ ತೊಗೊಂಡು ಹೋಗೋ ಅವರು ಮತ್ತು ಮನೆ ಕಟ್ಟೋ ಅವರು ತನ್ನ ಏನು ಅದನ್ನು ಸಡಕದ ಎಲ್ಲ ನಕ್ಷೆಯನ್ನು ಏನು ಮಾಡಿದ್ರು ಖರಾಬ್ ಮಾಡಿಬಿಟ್ಟಿರ್ತಾರೆ ಸಾರ್ವಜನಿಕ ಕಾರ್ಯವಿಭಾಗಕ್ಕೆ ನಿರ್ಮಾಣ ಕಾರ್ಯಕ್ಕೆ ಕಾರಣ ಸಡಕ್ಕೆ ಏಕ್ ತಿಹಾಯಿ ಭಾಗಪರ್ ಪತ್ತರ ಗಿರತೆ ಆಮೇಲೆ ಸಾರ್ವಜನಿಕ ಕಾರ್ಯ ವಿಭಾಗ ಅಂದರೆ ಏನು ಪಿ ಡಬ್ಲ್ಯೂ ಡಿ ಅಂದರೆ ನಾವೇನಂತ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಿರ್ತಾರೋ ತಮ್ಮ ಒಂದು ಪಿ ಡಬ್ಲ್ಯೂ ಪಿ ಸಹಿತ ಸಾರ್ವಜನಿಕ ಕಾರ್ಯ ವಿಭಾಗದವರು ಸಹಿತ ಏನು ಮಾಡಿರ್ತಾರೋ ಅರ್ಧ ದಾರಿಯಲ್ಲ ಏಕತಿಹಾಯಿ ಅಂದ್ರೇನ ನಾಲ್ಕ ಅಂದರೆ ಒಂದು ನಾಲ್ಕು ಭಾಗ ಮಾಡಿದರೆ ಅದ್ರಾಗಿಂದು ಒಂದು ಭಾಗ ಒಳಗ ಏನು ಮಾಡಿರ್ತಾರೋ ಪಾವು ಹಿಸ್ಸೆ ಮೇಲೆ ಎಲ್ಲ ಕಲೆಗಳನ್ನು ಏನು ಮಾಡಿರ್ತಾರೋ ಸಾರ್ವಜನಿಕ ವಿಭಾಗದವರು ಚೆಲ್ಲಿರ್ತಾರೆ ಬೀಚ್ ಬೀಚ್ ಮೇಲೆ ವಿಭುನೇ ಕೈ ಗಡ್ಡೆ ಬಿದ್ದೇಕೆ ಅಷ್ಟೇ ಇಲ್ಲ ನಡು ನಡು ವಿಭು ಭಾಳಷ್ಟು ರೋಡ್ ಮೇಲೆ ಗಡ್ಡೆಗಳನ್ನು ತ್ಯಾಗಗಳನ್ನು ನೋಡ್ತಾನೆ ನೋಡ್ರಿ ರೋಡ್ ಮೇಲೆ ಈ ಥರ ತ್ಯಾಗಗಳನ್ನು ನೋಡ್ತಾನೆ ಯಾರ ವಿಭು ಇದನ್ನೆಲ್ಲ ನೋಡಿ ವಿಭು ವಿಚಾರ ಮಾಡ್ತಾನೆ ಏನು ವಿಚಾರ ಮಾಡ್ತಾನಪ್ಪ ಅಂದರೆ ಸಡ ಉಸನೇ ಸೋಚಾಕಿ ಸಡಕಕ್ಕೂ ಸರ್ಕಾರಿ ವಿಭಾಗಿ ಸುರಕ್ಷಾ ಚಾಹಿ ಆಮೇಲೆ ಅವ ಏನು ಮಾಡ್ತಾನೋ ಸಡಕಿಗೆ ಸರ್ಕಾರಿ ವಿಭಾಗದವ್ರ ಕಡೆಯಿಂದ ಸುರ ಅಂದರೆ ಸಡಕನ್ನು ನಾವು ಏನು ಮಾಡಬೇಕು ಸು ಸುರಕ್ಷಿತವಾಗಿಯನ್ನು ಮಾಡ್ಕೊ ಈಗ ಜನರಿಗೆ ಸುರಕ್ಷತೆಯನ್ನು ಮಾಡೋಕೆ ಯಾರಾದರೂ ಪೊಲೀಸರು ಅದಾರಲ್ಲೋ ಅದೇ ಥರ ಸಡಕದ ಒಂದು ಸುರಕ್ಷತೆಗಾಗಿ ಸರ್ಕಾರದವ್ರು ಏನು ಮಾಡಬೇಕು ನಾವು ಏನು ಮಾಡಬೇಕು ಅವರು ಉತ್ತಮ ಒಂದು ಆಡಳಿತ ಒಳಗೆ ತಗೋಬೇಕು ಯಾ ಸಡಕದ ಒಂದು ಜವಾಬ್ದಾರಿ ಅಲ್ಲ ಸರ್ಕಾರದವರು ತಗೋಬೇಕು ಅದಕ್ಕೆ ಶಿ ವಿಭು ವಿಚಾರ ಮಾಡ್ತಾನೆ ನಗರ ಪಾಲಿಕ ಸೇ ಸಫಾಯಿ ಅವ್ ದೇಖ್ರೇಖ್ ಭೀ ಚಹಿಯೇ ಆಮೇಲೆ ನಗರ ಪಾಲಿಕ ಅಂದರೆ ಅಂದರೆ ಪುರ ಪುರಸಭೆ ತೀತ ಪಂಚಾಯತ್ದವರು ಸಹಿತ ಏನು ಮಾಡಬೇಕು ಸಫಾಯಿದ ಒಂದು ಸ್ವಚ್ಛತೆಯನ್ನು ಇಟ್ ಅಂದರೆ ನಗರವನ್ನು ಸ್ವಚ್ಛವನ್ನು ಇಡೋದು ಜವಾಬ್ದಾರಿಯನ್ನು ಯಾರು ತಗೋಬೇಕು ಪಂಚಾಯತ್ದವರು ಕಾಳಜಿಯನ್ನು ವಹಿಸಬೇಕನ್ನೋದು ವಿಚಾರ ಮಾಡ್ತಾನೆ ಯಾರ ವಿಭು ವಿಭು ಸಡಕ್ಕಿ ವ್ಯಥಕ್ಕೋ ಅನುಭವ ಕರ್ ದುಃಖಿ ಹೋಗಯ ಆಮೇಲೆ ಇದನ್ನೆಲ್ಲ ವ್ಯಥ ಅಂದರೆ ಏನು ನಾಶಗಳನ್ನು ಅಂದರೆ ದುಃಖವನ್ನು ನೋಡಿ ಅನುಭವವನ್ನು ಎಲ್ಲ ಮಾಡ್ಕೋತಾನೆ ಅಂದರೆ ನೋಡ್ರಿ ಇದನ್ನೆಲ್ಲ ತೆಗ್ಗಗಳನ್ನು ನೋಡ್ತಾನೋ ಕಸ ಅದನ್ನೆಲ್ಲ ನೋಡಿ ಏನು ಮಾಡ್ತಾನೋ ದುಃಖಿ ಆಗ್ತಾನೆ ಯಾರ ವಿಭು ಉಸ್ಕೊಲಾಗಾಕಿ ಸಡಕ್ ಇತ್ತ ಸಹತಿ ಹೇ ಆಮೇಲೆ ಇದನ್ನೆಲ್ಲ ನೋಡಿ ಮಾತುಗಳನ್ನು ಕೇಳಿ ಆವಾಗ ವಿಭುಗೆ ಅನ್ನಿಸ್ತೈತಿ ಏನ ರಸ್ತೆ ಎಷ್ಟು ಸಹಿಸ್ಕೋತೈತಿಲ್ಲ ಎಷ್ಟು ತಾಳ್ಮೆಯನ್ನು ಇಟ್ಕೋತೈತಿಲ್ಲ ನಾವು ಎಷ್ಟು ಒಂದು ಮಾಡಿದರೂ ಸಹಿತ ಎಷ್ಟು ತಾಳ್ಮೆ ಇದೆಯಲ್ಲ ದಾರಿ ಎಷ್ಟು ತಾಳ್ಕೊತೈತಿ ಅದ್ಕಿಸಿ ವಿಚಾರ ಮಾಡ್ತಾನ ಫಿರ್ ಬಿ ಸಬ್ಕೋ ಜೋಡಣೆ ಕಿ ಉದಾರತ ದಿಕ್ಕಾತಿ ಆದರೂ ಎಲ್ಲರನ್ನು ಜೋಡಣೆ ಜೋಡಣ ಅಂದ್ರೆ ಕೂಡ್ಸುದು ಒಂದು ವಿಚಾರವನ್ನ ಮಾಡ್ತಾ ಇರ್ತೈತಿ ಯಾರ ರಸ್ತೆ ಕಹಿ ಕಚ್ಚಿ ಹೈ ಕಹಿ ಡಾಂಬರ್ ವಾಲಿ ಹೈ ತೋ ಕಹಿ ಕಾಂಕ್ರೀಟ್ ಕಿ ಬನಿ ಹುಯ ನೋಡ್ರಿ ಕೆಲವೊಂದು ಸಡಕದ ಎಷ್ಟು ಪ್ರಕಾರ ಇರ್ತಾವ ಮೂರು ಪ್ರಕಾರದ ರೋಡ್ ಇರ್ತಾವೆ ನೋಡ್ರಿ ಇದಕ್ಕೆ ನಾವು ಏನಂತೇವಿ ಕಚ್ಚಿ ರೋಡ್ ಅಂತೇವಿ ತೈತಾ ಆಮೇಲೆ ಇದು ಕಾಂಕ್ರೀಟ್ ವಾಲಿ ಕಾಂಕ್ರೀಟ್ ವಾಲಿಯ ರೋಡ್ ಅಂತೇವಿ ಇದನ್ನು ಡಾಂಬರ್ ವಾಲಿ ಡಾಂಬರ್ ವಾಲಿ ರೋಡ್ ಅಂತೇವಿ ಸಡಕಕ್ಕೂ ಕಭಿ ಆ ಕಭಿ ಅಪನೆ ರೂಪಕ್ಕೆ ಚಿಂತಾ ನಹಿ ಬಲ್ಕಿ ಲೋಗೋಂಕಿ ಸುವಿಧಾಕಿ ಚಿಂತ ನೋಡ್ರಿ ಇಷ್ಟೆಲ್ಲ ನಾವು ಏನು ಮಾಡ್ತಾ ಇರ್ತೇವೆ ಅತ್ಯಾಚಾರವನ್ನು ರೋಡ್ ಮ್ಯಾಲ ಮಾಡ್ತಾ ಇರ್ತೇವೆ ಆದರೆ ಸಡಕಿಗೆ ತಂದ ಏನಿಲ್ಲ ರೂಪದ ತಂದು ಒಂದು ಸುಂದರತದ ಒಂದು ಚಿಂತೆಯನ್ನ ಇಲ್ಲ ಸಡಕಿಗೆ ಆದರೆ ಅದು ಜನರದ ಒಂದು ಸುರಕ್ಷಿತ ಬಗ್ಗೆ ವಿಚಾರವನ್ನು ಸುವಿದೆ ಬಗ್ಗೆ ವಿಚಾರ ಇರ್ತಾರೆ ಜ ಯಾಕಂದರೆ ಈಗ ತೆಗ್ಗೈತೆ ತಿಳ್ಕೊರಿ ಅಲ್ಲಿ ನಾವು ಲೈಟ್ ಬೈ ಚಾನ್ಸ್ ಇರಲಿಲ್ಲಪ್ಪ ಅಂದರೆ ಸ್ಪೀಡ್ ಒಳಗೆ ಬಂದಲ್ಲಿ ಗಡ್ಡ ಒಳಗೆ ಗಡ್ಡ ಇದ್ದಾಗ ನಾವು ಗಾಡಿಯನ್ನು ಹಾಕಿದ್ದು ಅಂದರೆ ಯಾ ಏನಾಗ್ತೈತಿ ಆಕ್ಸಿಡೆಂಟ್ ಆಗೋದು ಸಹಜನ ಹೌದಿಲ್ಲೋ ನಮ್ಮ ಒಂದು ರಕ್ಷಣೆಗಾಗಿ ಅದು ಸುವಿದೆಯನ್ನು ಸುವಿಧವನ್ನು ಸುವಿದ ಬಗ್ಗೆ ಯಾರು ರಸ್ತೆ ವಿಚಾರವನ್ನು ಮಾಡ್ತಾ ಇರ್ತೈತಿ ಇಷ್ಟೆಲ್ಲ ನಾವು ನಾಶ ಮಾಡತ್ತೇವಿ ರೋಡ್ದ ಆದರೂ ಅಥವಾ ತಮ್ಮದ ಒಂದು ಚಿಂತೆಯನ್ನು ಮಾಡತ್ತಿಲ್ಲ ಯಾರ್ದ ಮನುಷ್ಯರದ ಒಂದು ಚಿಂತೆಯನ್ನು ಮಾಡ್ತಾ ಇದೆ ಯಾರ ರಸ್ತೆ ಮಗರ ಲೋಗೋಂಕು ಸಡಕ್ಕಿ ಜರಾಸಿ ಭಿ ಪರ್ವಾ ನಹಿ ಆದರೆ ಜನರಿಗೆ ರಸ್ತೆಯ ಒಂದು ಸ್ವಲ್ಪ ಸಹಿತ ಏನಿಲ್ಲ ಪರ್ವ ಕಾಳಜಿಯನ್ನ ಪರ್ವ ಅಂದ್ರೆ ನಾ ಕಾಳಜಿಯನ್ನು ಒಟ್ಟ ಇಲ್ಲ ಕಾಳಜಿ ಒಟ್ಟ ಮಾಡಲ್ಲ ನಾವು ಇದರಿಂದ ನಷ್ಟ ಮಾಡಿ ನಮ್ಗೆ ಒಂದು ಆಗೋದು ನಮ್ಗೆ ಅನ್ನೋದು ಗೊತ್ತೈತಿ ಆದರೂ ಸಹಿತ ನಾವು ಏನು ಮಾಡ್ತೇವಿ ಸಡಕದ ಕಾಳಜಿಯನ್ನು ಕಾಳಜಿಯನ್ನು ನಾವು ಮಾಡಲ್ಲ ವಿಭುನೇ ಸಡಕಕ್ಕೂ ಸಾಂತ್ವನ ದೇತೆ ಹುಯೆ ಕಹ ಆಮೇಲೆ ವಿಭು ಅಲ್ಲಿ ಯಾರಿಗೆ ರಸ್ತೆಗೆ ಆಶ್ವಾಸನ ಸಾಂತ್ವನ ಅಂದ್ರೆನಾ ಆಶ್ವಾಸನವನ್ನು ಸಮಾಧಾನವನ್ನು ಮಾಡ್ತಾ ಯಾರ ವಿಭು ಹೇಳ್ತಾನೆ ಯಾರಿಗಿ ರಸ್ತೆಗಿ ಏನತ್ತ ಮತ್ ರೂಮ ಅಡ್ಬ್ಯಾಳ ತಾಯಿ ನೋಡ್ರಿ ಎಷ್ಟು ಚಂದ ಸಮಾಧಾನ ಮಾಡ್ತಾನ ತುಮಹಾರಿ ಖುಷಿ ಕೇಳಿ ಹಮ್ ಕ್ಯಾ ಕರ್ಸಕ್ತಿ ಹೈ ನಿನ್ನ ಒಂದು ಖುಷಿಗಾಗಿ ನಾವು ಏನು ಮಾಡಬಹುದು ಖುಷಿ ವಿರುದ್ಧಾರ್ಥಕ ಪದ ದುಃಖಿ ಹ ಕೊಯ್ ಉಪಾಯ ಬತಾವ್ ನಿನ್ನ ಕಡೆ ಏನಾರು ಉಪಾಯ ತಂದ್ರೆ ಪರಿಹಾರ ತಂದ್ರೆ ಹೇಳು ಹೊತ್ಕಿ ಯಾರು ಹೇಳ್ತಾನು ವಿಭು ಯಾರಿಗೆ ರಸ್ತೆಗೆ ಹೇಳ್ತಾನೆ ಸಡಕ ವಾತ್ಸಲ್ಯ ಭಾವಸೇ ಬೋಲಿ ಆಮೇಲೆ ಅಲ್ಲಿ ಸಡಕ್ ಏನ್ ಮಾಡ್ತೈತಪ್ಪ ವಾತ್ಸಲ್ಯ ಭಾವನಿಂದ ವಾತ್ಸಲ್ಯ ಭಾವನಿಂದ ಹೇಳ್ತೈತಿ ಅಂದ್ರೆ ಸಮಾಧಾನಲೇ ಹೇಳ್ತೈತಿ ಅದು ಏನಂತ ಹೇಳ್ತೈತಿ ನೋಡ್ರಿ ಬೇಟಾ ಮೈ ಚಾಹತಿ ಹ್ಞೂ ಕಿ ಲೋಗೊಮ್ಮೆ ಸಡಕ್ಕಿ ಸುರಕ್ಷಾಕ ಭಾವ್ ಹೋ ನಾ ಮಗನೇ ನನಗೇನು ವಾತ್ಸಲ್ಲಿ ಭಾವ ಪ್ರೀತೀಲಿ ಹೇಳ್ತಾರ ಏನಂತ ನೋಡು ಮಗನೇ ನಾನು ನನಗೆ ನಂದು ಪರಿಹಾರ ಏನಪ್ಪ ಅಂತಂದರೆ ಲೋಗೊಮ್ಮೆ ಸಡಕ್ಕಿ ಸುರಕ್ಷಾಕ ಭಾವ್ ಹೋ ಸಡಕದ ಒಂದು ಸುರಕ್ಷತೆಯನ್ನು ಇಡಬೇಕು ಜನರದು ಒಂದು ಒಳಗೆ ಬರಬೇಕು ಈ ಒಂದು ಭಾವನೆಯನ್ನು ಬರಬೇಕು ನಾವು ಯಾವ ಥರ ನಾಶವನ್ನು ಮಾಡತ್ತೇವಲ್ಲ ಆ ಥರದ ರಕ್ಷಣೆಯನ್ನು ಮಾಡಬೇಕನ್ನೋದು ಭಾವನೆ ಜನರಲ್ಲಿ ಬರಬೇಕು ಮೇರಿ ಸೂರತ್ ನ ಬಿಗಾಡೆ ಮತ್ತು ನನ್ನ ರೂಪವನ್ನು ಬಿಗಾಡೋಣ ಅಂದರೆ ಕೆಡ್ಸೋಕೆ ಹೋಗಬೇಡ ಹಾಂ ಹೋಗಬೇಡ್ರಿ ಸಫಾಯಿಕ ಧ್ಯಾನ ರಕ್ಕೆ ಮತ್ತು ಸ್ವಚ್ಛತದ ಬಗ್ಗೆ ವಿಚಾರ ಇರಲಿ ಹಾಂ ತಥಾ ಯಥಾಯಕಿ ನಿಯಮ ಪಾಲನ್ಕರಿ ಮತ್ತೆ ಯಾವ ಥರ ನಿಯಮ್ಸ್ ಅದಾವ್ರ ರೋಡದ ನಿಯಮಗಳು ಏ ತರ ಯಾವ ಥರ ನಿಯಮ್ಸ್ ಅದಾವಲ್ಲ ಆ ಥರದ ಪಾಲನೆಯನ್ನ ಮಾಡಬೇಕು ಇಷ್ಟೇ ನಂದ ಏನೈತಿ ಮಾತೈತಿ ಮತ್ತೆ ನನಗೆ ಏನು ಹೆಚ್ಚು ಬೇಡ ಒಟ್ಟ ಸುರಕ್ಷಣೆಯನ್ನ ನಂದು ಒಂದು ನನಗೆ ಸುರಕ್ಷತೆ ಇಡಬೇಕು ಅನ್ನೋದು ಒಂದು ಭಾವನೆ ಬೇಕು ಅವರಲ್ಲಿ ಮತ್ತು ನಂದು ಏನಪ್ಪ ಸೂರತ್ವನ್ನ ಅಂದರೆ ತ್ಯಾಗಗಳನ್ನು ನಡುಕಾಟ ಮಾಡುವುದನ್ನು ಅದನ್ನು ಯಾವುದೂ ಥರ ಕೆಡ್ಸಕ್ಕೆ ಹೋಗ್ಬೇಡ್ರಿ ಮತ್ತು ಯಾವ್ಯಾವ ನಿಯಮಗಳು ಅದಾವಲ್ಲ ಅದನ್ನು ಪಾಲನೆಯನ್ನು ಮಾಡಬೇಕು ಅದಕ್ಕೆ ಸಡಕ ವಿಭುಗಿ ಹೇಳ್ತೈತಿ ವಿಭುಕು ಲಗಾಕಿ ಲೋಗ್ಕೋ ಅತ್ಯಾಚಾರಸೆ ಲೋಗೋಂಕೆ ಅತ್ಯಾಚಾರಸೆ ಸಡಕ್ಕೋ ಮುಕ್ತಿದಿಲನಿ ಚಾಹಿಯೇ ಇದನ್ನೆಲ್ಲ ಮಾತುಗಳನ್ನು ಕೇಳಿ ವಿಭುಗಿ ಏನು ಬರ್ತೈತಿ ಈ ಜನರು ಸಡಕ್ ದಾರಿ ಮೇಲೆ ಯಾವ ಥರ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರಲ್ಲ ಅದರಿಂದ ಮುಕ್ತಿಯನ್ನು ಏನು ಮಾಡಬೇಕು ರಸ್ತೆಗೆ ಕೊಡಲೇಬೇಕು ಮುಕ್ತಿಯನ್ನು ಮಾಡಲೇಬೇಕು ಈ ಅತ್ಯಾಚಾರ ನಿಂದಕ್ಕೆ ವಿಚಾರ ಮಾಡ್ತಾನೆ ವಿಭು ಸಡಕ್ಕಿ ಸುರಕ್ಷಾ ಸಫಾಯಿ ಅವ್ ಕೆ ಪ್ರತಿ ಲೋಗೊಮ್ಮೆ ಜಾಗೃತಿ ಲಾನಿ ಚಹಿಯೇ ನೋಡಿರಿ ಸಡಕದ ಒಂದು ಸುರಕ್ಷತೆ ಆಗಬಹುದು ಸ್ವಚ್ಛತೆ ಆಗಬಹುದು ಮತ್ತು ಅದನ್ನು ನೋಡ್ಕೋತಿರೋದು ದೇಖ್ಭಾಲ್ ಅಂದರೆ ಎಲ್ಲಿ ಕೆಟ್ಟಿರ್ತೈತಿಲ್ಲ ಅದನ್ನು ರಿಪೇರಿ ಮಾಡಿಸೋದು ಅಂದರೆ ಅದನ್ನು ನೋಡ್ಕೋತು ಜೋಪಾನವಾಗಿ ನೋಡೋ ಹಂಗೆ ಜನರ ಒಳಗೆ ಜಾಗೃತಿಯನ್ನು ತರಬೇಕು ಅನ್ನೋದು ವಿಚಾರ ಮಾಡ್ತಾನೆ ಯಾರ ವಿಭು ಸಡಕ್ಗೆ ಸಾಥ ಅನ್ಯಾಯ ಕರ್ನೆ ವಾಲ್ ಪರ್ ಕಾರ್ಯವಾಹಿ ಹುಣಿ ಚಹಿಯೇ ಮತ್ತೆ ಸಡಕ್ ಮ್ಯಾಲ ಯಾರ ಅನ್ಯಾಯವನ್ನ ಮಾಡ್ತಾ ಇರ್ತಾರಲ್ಲ ಅವ್ರ ಮ್ಯಾಲ ಏನ್ ಮಾಡ್ಬೇಕು ಕಾರ್ಯವಹಿ ಅಂದ್ರೆನಾ ಕಾರ್ಯವನ್ನ ಮಾಡಬೇಕು ಅಂದ್ರೆ ಕಾರ್ಯವಾಹಿ ಅಂದ್ರೆ ಅವ್ರ ಮ್ಯಾಲ ಯಾವ್ದು ತರಹದ ಒಂದು ಕಾರ್ಯಗಳನ್ನು ಕಾರ್ಯಗಳನ್ನ ನಿಯಮಗಳನ್ನ ಹಾಕಬೇಕು ಅವ್ರ ಮ್ಯಾಲ ಕೆಲ್ಸಗಳನ್ನ ಹಾಕಬೇಕು ಅಂತ ಹೇಳ್ತಾರೆ ತಾಕಿ ವೇ ಅಪ್ನೆ ನಾಗರಿಕ್ ಕರ್ತವ್ಯಕ್ಕೆ ಪ್ರತಿ ಸಚೇತ್ ರಹೇ ಯಾಕಪ್ಪ ಅವ್ರ ಮ್ಯಾಲ ಕೆಲಸಗಳನ್ನು ಹಾಕಬೇಕಂದರೆ ಅವರಿಗೂ ಸಹಿತ ನಾಗರಿಕದ ಕರ್ತವ್ಯದ ಒಂದು ಪ್ರತಿ ಏನಾಗಿರಬೇಕು ಜಾಗೃತವನ್ನು ಆಗಿರಬೇಕು ಸಚೇತಂದ್ರೇನ ಜಾಗೃತವನ್ನು ಆಗಿರಬೇಕು ಪ್ರತಿಯೊಬ್ಬರು ನಾಗರಿಕಿಗೆ ಈ ಒಂದು ಕೆಲಸಗಳನ್ನು ಹಾಕಿದ್ದು ಅಪ್ಪ ಅಂದರೆ ಅವರು ಸಹಿತ ಏನಾಗ್ಬಿಡ್ತಾರೋ ಜಾಗೃತವನ್ನು ಆಗ್ತಾರೋ ಲೋಗಂಕೋ ಯಹ ಸೋಚನೆ ಕೇಳಿ ಮಜಬೂರ ಕರ್ನಾ ಕರ್ನಾ ಚಾಹಿಯೇ ಆಮೇಲೆ ಜನರಿಗೆ ಆ ಒಂದು ವಿಚಾರ ಸಡಕದ ಬಗ್ಗೆ ವಿಚಾರ ಮಾಡುವಷ್ಟ ಮಜಬೂರ ಅಂದರೆ ವಿವಶವನ್ನು ಮಾಡಬೇಕನ್ನೋದು ವಿಭು ವಿಚಾರ ಮಾಡ್ತಾನೆ ಕರ್ನಾ ಚಾಹಿಯೇ ಕಿ ಸಡಕಿ ಸುರಕ್ಷಾ ಮೇ ಸರ್ಕಾರಿ ವಿಭಾಗಂಕೆ ಸಾಥ ಉನ್ಕಾ ಬಿ ಸಹಯೋಗ ರಹೆ ಮತ್ತು ಸರ್ಕಾರದ ಸರ್ಕಾರದವರು ಅಷ್ಟ ಅಲ್ಲ ಸ ನಾಗರಿಕಾಗಿ ನಾವು ಸಹಿತ ಥರದ ರಕ್ಷಣೆಯನ್ನು ಮಾಡಬೇಕು ಅದಕ್ಕೆ ಸಿ ಸಹಯೋಗವನ್ನು ನಾವು ಸಹಿತ ನೀಡಬೇಕು ಸರ್ಕಾರದವ್ರದ್ದು ಅಷ್ಟಲ್ಲ ನಾವಲ್ಲಿ ನಿವಾಸಿ ಆಗ್ತೇವೆ ನಿವಾಸಿ ವಾಸನೆಯನ್ನು ಮಾಡ್ತೇವಪ್ಪ ಅಂದರೆ ನಮ್ಮದು ಅದು ಕರ್ತವ್ಯ ನಮ್ಮ ಓಣಿ ನಮ್ಮ ಊರವನ್ನು ಸ್ವಚ್ಛ ಇಡೋದು ನಮ್ಮದು ಒಂದು ಹತ್ರಾಗ ಸಹಯೋಗವನ್ನು ನಾವು ನೀಡಬೇಕು ಇಸ್ಕೆ ಸಾಥ ಸಾಥ್ ಸಡಕಕ್ಕೋ ತೋಡಣೆ ಕಾಟನೆ ತಥಾ ಗಂಧ ಕರನೆ ಅಹಸಾಸ್ ದಾನಾ ಚಾಕಿ ಉ ಕಾರಣ ಸಡಕಕ್ಕೋ ಕಷ್ಟ ಹೋತಾಯ ಮತ್ತು ಅಥರ್ ಜೊಡೆಯೇನಪ್ಪ ಸಡಕ್ಗೆ ಒಡಿಯುವುದು ತೋಡೋಣ ಅಂದರೆ ಒಡೆಯುವುದು ಕಾಟಣ ಅಂದ್ರೇನ ಕಡಿಯುವುದು ಮತ್ತು ಗಂಧ ಗಂಧ ಅಂದರೆ ಅಸ್ವಚ್ಛವನ್ನು ಮಾಡೋದು ಇದನ್ನೆಲ್ಲ ಯಾರ ಅವ್ರಿಗೆ ಏನು ಮಾಡಬೇಕು ನಾವು ಹೇಳಬೇಕು ಅವರಿಗೆ ಹೆಸಾಸ್ ಅಂದರೆ ಏನ ಅನುಭವನ ಮಾಡಿಸ್ಕೋಬೇಕು ಮಾಡಬೇಕು ನಾವು ಅವರಿಗೆ ಅಂದರೆ ನಾವು ಇದು ಮಾಡ್ತಾ ಇರುವುದರಿಂದ ರಸ್ತೆಗೆ ಯಾವ ಥರ ನೋವನ್ನು ಆಗ್ತಾ ಇದೆ ಅನ್ನೋದನ್ನ ಅವ್ರಿಗೆ ನಾವು ಏನು ಮಾಡಬೇಕಪ್ಪ ಅವರಲ್ಲಿ ಭಾವನೆಯನ್ನು ತುಂಬಿಸಲೇಬೇಕು ಐತ ವಿಭುನೆ ತಯ ಕ್ಯಾಕಿ ಅಪ್ನೆ ಸಾಥಿಯೋ ಸೆ ಚರ್ಚಾ ಕರ್ಕೆ ಅಪ್ನೆ ಅಧ್ಯಾಪಕಕ್ಕೆ ಮಾರ್ಗದರ್ಶನ್ ಮೇ ಇಸ್ ದಿಶಾ ಮೇಲೆ ಕುಚ್ಚು ಪ್ರಯಾಸ ಅವಶ್ಯಕರೇಗ ಆಮೇಲೆ ಇದನ್ನೆಲ್ಲ ನೋಡಿ ವಿಭೂತ್ ತೈ ತೈ ಅಂದರೆ ನಿಶ್ಚಯವನ್ನು ಮಾಡ್ಕೋತಾನೆ ಏನು ಮಾಡ್ತಾನಪ್ಪ ಅಂದರೆ ಅಪ್ನೆ ಸಾಥಿಯೋ ಅಂದರೆ ತಮ್ಮ ಒಂದು ಸಹಪಾಠಿ ಅಂದರೆ ಫ್ರೆಂಡ್ಸ್ ಅವ್ರ ಜೊಡೆ ಚರ್ಚೆಯನ್ನು ಮಾಡ್ತೇನೆ ಅಪ್ನೇ ಅಧ್ಯಾಪಕೇ ಮಾರ್ಗದರ್ಶನ ಪರ್ ಆಮೇಲೆ ನಮ್ಮ ಸರ್ ಅಧ್ಯಾಪಕ ಅಂದರೆ ಏನು ಸರ್ ಅಧ್ಯಾಪಕದ ಅನ್ಯಲಿಂಗರೂಪ ಅಧ್ಯಾಪಿಕ ಹಾಂ ಆಮೇಲೆ ಅಧ್ಯಾಪಕದ ಒಂದು ಮಾರ್ಗದರ್ಶನ ಮ್ಯಾಲ ಈ ಒಂದು ಇತರ ಮ್ಯಾಲನ್ನ ಏನು ವಿಚಾರ ಮಾಡ್ತಾನಲ್ಲ ಏನಾರು ಒಂದು ಪ್ರಯಾಸವನ್ನು ಅವಶ್ಯವಾಗಿ ಮಾಡ್ತೇನೆ ಅದಕ್ಕೆ ಒಂದು ನಿರ್ಣಯವನ್ನು ಯಾರು ತಗೋತಾನೋ ವಿಭು ತಗೋತಾನೋ ಇಸ್ ಪ್ರಕಾರ ಸೋಚ್ತೆ ಸೋಚ್ತೆ ವೈಸ್ಕೂಲ್ಗೆ ಅವ್ರು ಚಲ್ಪಡ ಇದನ್ನು ಒಂದು ವಿಚಾರವನ್ನು ಮಾಡ್ತಾ ಮಾಡ್ತಾ ವಿಭು ಎಲ್ಲಿ ಮಾಡ್ತಾನಪ್ಪ ಸ್ಕೂಲಿಗೆ ಹೋಗ್ತಾನೋ ಭಲೇ ಈ ಚಲನೆ ಮೇ ಉಸೆ ಥೋಡಿ ಸಿ ದೇರ ಹೋಗೈ ಆಮೇಲೆ ಸಾಲಿಗೆ ಹೋಗಾಕ ಇದ ವಿಚಾರ ಒಳಗೆ ಸ್ಲೋ ಒಳಗೆ ಸಾಲಿಗೆ ಹೋಗ್ತಾನೋ ಇದೊಂದು ವಿಚಾರ ಒಳಗೆ ಸಾಲಿಗೆ ಹೋಗಾಕ ಏನಾಗ್ತೈತಿ ಲೇಟ್ ಆಗ್ತೈತಿ ಮಕ್ಕಳೇನು ನೋಡ್ರಿ ಯಾಕಂದರೆ ಸಡಕದ ಎಷ್ಟು ಇಂಪಾರ್ಟೆನ್ಸ್ ಐತಿ ನಾವು ಸಹಿತ ಹಂಗೆ ಜಸ್ಟ್ ನಡೆಯೋ ಟೈಮಿಗೆ ಅಲ್ಲಿ ತೆಗೆದಾಗ ನಮ್ಮ ಕಾಲು ಹೋಯ್ತಪ್ಪ ಅಂದರೆ ಕಾಲು ಏನಾಗ್ತೈತಿ ಫ್ರ್ಯಾಕ್ಚರ್ ಆಗಬಹುದು ಆ್ಯಕ್ಸಿಡೆಂಟ್ಗಳನ್ನು ಆಗಬಹುದು ಆಮೇಲೆ ನಾವು ಕಸವನ್ನು ಒಗಿತೀವಿ ಅದರಿಂದ ಏನಾಗಬಹುದು ಗುಂಗಾಟವನ್ನು ಗುಂಗಾಡು ಮಾಸ್ಕಿಟು ಜಮಾಗಿ ಆಗಿ ಏನಾಗಬಹುದು ಡೆಂಗ್ಯೂ ಮಲೇರಿಯಾ ಆಗಬಹುದು ಹೌದಿಲ್ಲೋ ಇದನ್ನೆಲ್ಲ ರೋಗ ಮಾಡೋದು ನಾವೇ ನಮ್ಮ ಕೈಯಲ್ಲಿ ನಾವೇ ಮಾಡ್ಕೊರಾತ್ತೇವಿ ಅದಕ್ಕೆ ಸಡಕವನ್ನು ಸುರ ಏನು ಮಾಡಬೇಕು ಸ್ವಚ್ಛವಾಗಿ ಇಟ್ಕೊಂಡು ಅಂದರೆ ನಾವು ಸಹಿತ ಏನಾಗಿರ್ತೇವೆ ಸ್ವಸ್ಥ ಇರ್ತೇವೆ ತೀತ ನಿಮ್ಮ ಸುತ್ತಮುತ್ತ ಆಗಬಹುದು ನಿಮ್ಮ ಓಣಿ ಆಯಿತು ಆಮೇಲೆ ನಿಮ್ಮ ಊರವನ್ನು ಆಯಿತು ಸ್ವಚ್ಛ ಇಡುವುದನ್ನು ಪ್ರಯತ್ನವನ್ನು ನಾವು ಮಾಡಲೇಬೇಕು ಧನ್ಯವಾದಗಳು